ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಜಾರ್ಜ್ ಓರ್ವೆಲ್ಸ್ ಅನಿಮಲ್ ಫಾರ್ಮ್, ಕನ್ನಡ ಸಿಂಪಲ್ ಸಮರಿ ಆ್ಯಂಡ್ ಇಂಗ್ಲೀಷ್ ಸಮರಿ PDF ಈ ಒಂದು ವಿಡಿಯೋದಲ್ಲಿ ನೀಡಲಿದ್ದೇನೆ. ಇಲ್ಲಿ ಜಾರ್ಜ್ ಓರ್ವೆಲ್ಸ್ರವರ ಈ ಅನಿಮಲ್ ಫಾರ್ಮ್ ಕಾದಂಬರಿಯ ಕಥಾಸಾರಾಂಶವನ್ನು ಕನ್ನಡದಲ್ಲಿ ಹೇಳ್ತಾ, ಹಾಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಇಂಗ್ಲೀಷ್ ಸಮರಿ PDFಅನ್ನು ನೀಡಿರ್ತೇನೆ, ಅದನ್ನು ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಜಾರ್ಜ್ ಓರ್ವೆಲ್ಸ್ರವರು ಈ ಅನಿಮಲ್ ಫಾರ್ಮ್ ಅಂತಕ್ಕಂತಹ ನಾವೆಲನ್ನು 1940 ಇಂಗ್ಲೆಂಡ್ನಲ್ಲಿ ಬರೀತಾರೆ. ಈ ಒಂದು ಸ್ಟೋರಿಯನ್ನು ನೋಡೋದಾದರೆ, ಇದೊಂದು ಅನಿಮಲ್ ರೆವಲ್ಯೂಷನ್ ಕಥೆಯನ್ನು ರಷ್ಯಾದಲ್ಲಿ ನಡೆದಂತಹ ಕಮ್ಯುನಿಸ್ಟ್ ಕ್ರಾಂತಿಗೆ ಹೋಲಿಸ್ತಾ ಬರೆದಿರ್ತಾರೆ. ಇಲ್ಲಿ ಕಥೆಯು ಪ್ರಾರಂಭ ಆಗತಕ್ಕಂಥದ್ದು ಮ್ಯಾನರ್ ಫಾರ್ಮ್ನಲ್ಲಿ. ಮ್ಯಾನರ್ ಫಾರ್ಮ್ನ ಒಬ್ಬ ಓನರ್ ಆಗಿರ್ತಕ್ಕಂತಹ ಮಿಸ್ಟರ್ ಜೋನ್ಸ್ ಒಬ್ಬ ಕೆಟ್ಟ ಫಾರ್ಮರ್ ಆಗಿರ್ತಾನೆ. ಅವನು ಯಾವಾಗಲೂ ಕುಡಿದು ನಿದ್ದೆ ಮಾಡ್ತಾ ಇರ್ತಾನೆ. ಅವನ ಒಂದು ಫಾರ್ಮ್ನಲ್ಲಿರ್ತಕ್ಕಂತಹ ಅನಿಮಲ್ಸನ್ನು ಸರಿಯಾಗಿ ನೋಡ್ಕೊಳ್ತಾ ಇರೋದಿಲ್ಲ. ಹೀಗೆ ಆತ ತನ್ನ ಫಾರ್ಮನ್ನು ನಡೆಸ್ತಾ ಇರಬೇಕಾದ್ರೆ, ಒಂದು ದಿನ ರಾತ್ರಿ ಕತ್ತಲಾಗಿ ಎಲ್ಲ ಲೈಟ್ಸ್ ಎಲ್ಲ ಆಫ್ ಆದಾಗ ಆ ಎಲ್ಲ ಪ್ರಾಣಿಗಳು ಫಾರ್ಮ್ ಹೌಸ್ನಲ್ಲಿ ಸಭೆ ಸೇರ್ತವೆ. ಆ ಸಭೆಯನ್ನು ಕರೆದಿರ್ತಕ್ಕಂಥದ್ದು ಓಲ್ಡ್ ಮೇಜರ್ ಅಂತಕ್ಕಂತಹ ಒಂದು ಹಂದಿ ಆಗಿರುತ್ತೆ. ಆ ಹಂದಿ ತನ್ನ ಎಲ್ಲ ಆ ಒಂದು ಫಾರ್ಮ್ನಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ಒಂದು ಮೀಟಿಂಗನ್ನು ಕರೆದು ತನಗೆ ರಾತ್ರಿ ಕಂಡಂತಹ ಕನಸಿನ ಬಗ್ಗೆ ಆ ಅನಿಮಲ್ಸ್ಗೆ ಅದನ್ನು ಹೇಳುತ್ತೆ. ಆ ಕನಸಿನಲ್ಲಿ ಎಲ್ಲ ಅನಿಮಲ್ಸು ಒಟ್ಟಾಗಿ ಕೂಡಿ ಬಾಳ್ತಾ ಇದ್ವು. ಮನುಷ್ಯರಂತಕ್ಕಂಥವರು ಆ ಒಂದು ಕನಸಿನಲ್ಲಿ ಇರಲಿಲ್ಲ. ಮನುಷ್ಯರಿಲ್ಲದೇ ಹೋದಾಗ ಅನಿಮಲ್ಸ್ ಎಲ್ಲರೂ ಸಹ ತುಂಬ ಸುಖ ಬಾಳ್ವೆಯನ್ನು ಬಾಳಬಹುದು. ಆದ್ದರಿಂದ ನಾವು ಮನುಷ್ಯರನ್ನು ಈ ಒಂದು ಫಾರ್ಮ್ನಿಂದ ಓಡಿಸಬೇಕು ಅಂತ ಹೇಳಿ ಒಂದು ರೀತಿಯ ಕ್ರಾಂತಿಕಾರಿ ಭಾಷಣವನ್ನು ಅದು ಮಾಡುತ್ತೆ. ಮಾಡ್ತಾ ಮನುಷ್ಯರೆಲ್ಲರೂ ಅನಿಮಲ್ಸ್ಗೆ ಶತ್ರುಗಳು ಅಂತಕ್ಕಂತಹ ಮಾತನ್ನು ಹೇಳುತ್ತೆ. ಅಲ್ಲಿರ್ತಕ್ಕಂಥ ಪ್ರಾಣಿಗಳೆಲ್ಲವನ್ನು ಸಹ ಮನುಷ್ಯರ ವಿರುದ್ಧ ದಂಗೆ ಹೇಳೋದಕ್ಕೆ ಅದು ಪ್ರೇರೇಪಿಸುತ್ತೆ. ಈ ಒಂದು ಓಲ್ಡ್ ಮೇಜರ್ನ ಮಾತನ್ನು ಕೇಳಿ ಅಲ್ಲಿರ್ತಕ್ಕಂಥ ಪ್ರಾಣಿಗಳೆಲ್ಲವೂ ಸಹ ಮನುಷ್ಯರ ವಿರುದ್ಧ ತಿರುಗಿ ಬೀಳೋದಕ್ಕೆ ಶುರು ಮಾಡುತ್ತೆ. ಅಲ್ಲಿ ಒಂದು ಸಾಂಗನ್ನು ಸಹ ಹೇಳಲಾಗುತ್ತೆ, ಬೀಸ್ಟ್ಸ್ ಆಫ್ ಇಂಗ್ಲೆಂಡ್ ಅಂತಕ್ಕಂತಹ ಒಂದು ಸಾಂಗನ್ನು, ರೆವಲ್ಯೂಷನರಿ ಸಾಂಗನ್ನು ಅವರು ಕ್ರಿಯೇಟ್ ಮಾಡಿಕೊಳ್ತಾರೆ. ಈ ಘಟನೆ ನಡೆದಂತಹ 3 ದಿನಗಳ ನಂತರ ಓಲ್ಡ್ ಮೇಜರ್ ಆ ಹಂದಿಯು ಸಾವನ್ನಪ್ಪುತ್ತೆ. ಆ ನಂತರ ಆ ಹಂದಿಗಳಲ್ಲಿ 3 ಹಂದಿಗಳು, ನೆಪೋಲಿಯನ್, ಸ್ನೋಬಾಲ್ ಮತ್ತು ಸ್ಕ್ವೀಲರ್ ಅಂತಕ್ಕಂತಹ 3 ಹಂದಿಗಳು ಏನು ಮಾಡ್ತವೆ, ಆ ಒಂದು ಪ್ರಾಣಿಗಳ ಗುಂಪಿನ ನಾಯಕತ್ವವನ್ನು ವಹಿಸ್ಕೊಳ್ತವೆ. ಸೊ ಅವೆಲ್ಲವೂ ಏನು ಮಾಡ್ತವೆ, ಆ ಪ್ರಾಣಿಗಳನ್ನೆಲ್ಲವನ್ನು ಒಟ್ಟುಗೂಡಿಸಿ ಆ ಪ್ರಾಣಿಗಳನ್ನೆಲ್ಲ ಏನು ಮಾಡ್ತಾರೆ, ಆ ಒಂದು ಶೆಡ್, ಆ ಮಿಸ್ಟರ್ ಜೋನ್ಸ್ನ ಆಹಾರದ ಒಂದು ಸ್ಟೋರ್ ಹೌಸ್ನ ಮೇಲೆ ದಾಳಿ ಮಾಡಿ ಆ ಆಹಾರವನ್ನು ಪಡಿತವೆ. ಹಾಗೆ ಮಿಸ್ಟರ್ ಜೋನ್ಸ್ ಆಗ ಏನು ಮಾಡ್ತಾನೆ, ಆ ಪ್ರಾಣಿಗಳನ್ನೆಲ್ಲ ಓಡಿಸೋದಕ್ಕೆ ಪ್ರಯತ್ನ ಪಟ್ಟಾಗ ಪ್ರಾಣಿಗಳೆಲ್ಲವೂ ಸಹ ದಂಗೆ ಇದ್ದು ಮಿಸ್ಟರ್ ಜೋನ್ಸ್ ಮತ್ತು ಆತನ ಫ್ಯಾಮಿಲಿ ಮತ್ತು ಆತನ ಒಂದು ನೌಕರರು ಎಲ್ಲರನ್ನ ಆ ಫಾರಮ್ನಿಂದ ಒಡೆದು ಓಡಿಸುತ್ತೆ. ನಂತರ ನೆಪೋಲಿಯನ್ ಮತ್ತು ಸ್ನೋಬಾಲ್ ಆ ಪ್ರಾಣಿಗಳನ್ನೆಲ್ಲ ಮತ್ತೆ ಒಗ್ಗೂಡಿಸಿ ಆ ಓಲ್ಡ್ ಮೇಜರ್ ಹಂದಿ, ಸತ್ತಂತಹ ಹಂದಿ ನೀಡಿದಂತಹ ಒಂದು ಮಾತುಗಳನ್ನು ಆ ಅನಿಮಲ್ಗೆ ತಿಳಿಸಿ ಆ ಒಂದು ಮಿಸ್ಟರ್ ಜೋನ್ಸ್ನ ಮ್ಯಾನರ್ ಫಾರ್ಮ್ಸನ್ನು ಅನಿಮಲ್ ಫಾರ್ಮ್ ಅಂತಕ್ಕಂಥ ಹೊಸ ಹೆಸರನ್ನು ಇಡ್ತವೆ. ಮತ್ತು ಮೀಟಿಂಗ್ಗಳಲ್ಲಿ ಒಂದು ವೋಟಿಂಗ್ ಸಿಸ್ಟಮನ್ನು ತರುತ್ತೆ, ಹಾಗೆ ರೂಲ್ಸನ್ನು ಸಹ ಸೆಟ್ ಮಾಡ್ತವೆ. ಅವು 7 ಫಂಡಮೆಂಟಲ್ ರೂಲ್ಸನ್ನು ಸೆಟ್ ಮಾಡ್ತಾರೆ. ವಾಟ್ ಎವರ್ ಗೋಸ್ ಅಪ್ ಆನ್ 2 ಲೆಗ್ಸ್ ಈಸ್ ಆನ್ ಎನಿಮಿ, ಅಂದರೆ 2 ಕಾಲಿನಿಂದ ಓಡಾಡ್ತಕ್ಕಂಥವರೆಲ್ಲರೂ ನಮಗೆ ಶತ್ರುಗಳು. ಮತ್ತು ವಾಟ್ ಎವರ್ ಗೋಸ್ ಅಪ್ ಆನ್ 4 ಲೆಗ್ಸ್ ಆರ್ ಹ್ಯಾಸ್ ವಿಂಗ್ಸ್ ಈಸ್ ಎ ಫ್ರೆಂಡ್, 4 ಕಾಲುಗಳನ್ನು ಹೊಂದಿರತಕ್ಕಂಥ ಪ್ರಾಣಿಗಳು ಮತ್ತು ರೆಕ್ಕೆಗಳನ್ನು ಹೊಂದಿರತಕ್ಕಂಥ ಪಕ್ಷಿಗಳು ಫ್ರೆಂಡ್ಸ್ ಆಗಿರ್ತವೆ. ನೋ ಅನಿಮಲ್ ಶಲ್ ವಿಯರ್ ಕ್ಲಾತ್ಸ್, ಯಾವುದೇ ಪ್ರಾಣಿಗಳು ಬಟ್ಟೆ ತೊಡುವಂತಿಲ್ಲ. ನೋ ಅನಿಮಲ್ ಶಲ್ ಸ್ಲೀಪ್ ಆನ್ ದ ಬೆಡ್, ಯಾವ ಅನಿಮಲ್ಸು ಸಹ ಬೆಡ್ನ ಮೇಲೆ ಮಲಗೋ ಹಾಗಿಲ್ಲ. ನೋ ಅನಿಮಲ್ ಶಲ್ ಡ್ರಿಂಕ್ ಆಲ್ಕೋಹಾಲ್, ಯಾವ ಅನಿಮಲ್ಸು ಆಲ್ಕೋಹಾಲನ್ನು ಕುಡಿಬಾರ್ದು. ನೋ ಅನಿಮಲ್ ಶೆಲ್ ಕಿಲ್ ಎನಿ ಅದರ್ ಅನಿಮಲ್, ಯಾವ ಪ್ರಾಣಿಯು ಇನ್ನೊಂದು ಪ್ರಾಣಿಯನ್ನು ಕೊಲ್ಲಬಾರ್ದು. ಆಲ್ ಅನಿಮಲ್ಸ್ ಆರ್ ಈಕ್ವಲ್, ಎಲ್ಲ ಪ್ರಾಣಿಗಳು ಸಮಾನ ಅಂತಕ್ಕಂತಹ 7 ಫಂಡಮೆಂಟಲ್ ಪ್ರಿನ್ಸಿಪಲ್ಸ್, ನಿಯಮಗಳನ್ನು ರೂಪಿಸ್ಕೊಳ್ತಾರೆ. ಸ್ನೋಬಾಲ್ ಮತ್ತು
ನೆಪೋಲಿಯನ್ ಈ ಎಲ್ಲ ಪ್ರಾಣಿಗಳ ಒಂದು ಪ್ರಿನ್ಸಿಪಲ್ಸನ್ನು ಅನಿಮಲಿಸಮ್ ಅಂತ ಹೇಳಿ ಕರೆದು ಆ ಒಂದು ಸಾಲುಗಳನ್ನು ಗೋಡೆಗಳ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಬರೆಯಲಾಗುತ್ತೆ. ಆ ಪ್ರಾಣಿಗಳ ಗುಂಪಿನಲ್ಲಿ ಒಂದು ಕುದುರೆ ಇರುತ್ತೆ, ಬಾಕ್ಸರ್. ಆ ಬಾಕ್ಸರ್ ಸಹ ಈ ಒಂದು ಡಿಕ್ಲರೇಷನ್ನಿಂದ ತುಂಬ ಎಕ್ಸೈಟ್ ಆಗುತ್ತೆ, ತನ್ನದೇ ಆದಂಥ ಒಂದು ವೈಯಕ್ತಿಕವಾದಂಥ ಸಿದ್ಧಾಂತವನ್ನು ಇಟ್ಕೊಳ್ಳುತ್ತೆ. ಐ ವಿಲ್ ವರ್ಕ್ ಹಾರ್ಡರ್, ನಾನು ಈ ಒಂದು ಅನಿಮಲಿಸಮ್ ಅಂದರೆ ಈ ಪ್ರಾಣಿಗಳ ಗುಂಪಿಗಾಗಿ ತುಂಬ ಕಷ್ಟಪಟ್ಟು ನಾನು ಕೆಲಸ ಮಾಡ್ತೇನೆ ಅಂತಕ್ಕಂಥದ್ದು ಆ ಒಂದು ಬಾಕ್ಸರ್ನ ಸಿದ್ಧಾಂತವಾಗುತ್ತೆ. ಆದರೆ ಈ ನೆಪೋಲಿಯನ್ ಅನಿಮಲ್ಸ್ನ ಒಂದು ಹಾರ್ವೆಸ್ಟ್ ಅಂದಾಗ ಅಲ್ಲೇ ಅನಿಮಲ್ಸ್ ಎಲ್ಲವೂ ಬೆಳೆ ಬೆಳೆದು ಆ ಹಾರ್ವೆಸ್ಟ್ನಲ್ಲಿ ಪಾಲ್ಗೊಳ್ಳೋದಿಲ್ಲ. ಆದರೆ ಆ ನೆಪೋಲಿಯನ್ ಏನು ಮಾಡ್ತಾನೆ, ಆ ಹಾರ್ವೆಸ್ಟ್ನಿಂದ ಬಂದಂತಹ ಪದಾರ್ಥಗಳನ್ನು, ಹಾಲುಗಳನ್ನು ಎಲ್ಲವನ್ನು ಕುಡಿತಾ ಹೋಗ್ತಾ ಇರ್ತಾನೆ, ಅನುಭವಿಸ್ತಾ ಹೋಗ್ತಾ ಇರ್ತಾನೆ. ಇಲ್ಲಿ ಸ್ನೋಬಾಲ್ನ ಪಾತ್ರ ತುಂಬ ಪ್ರಮುಖವಾಗಿರುತ್ತೆ. ಸ್ನೋಬಾಲ್ ಏನು ಮಾಡ್ತಾನೆ, ಆ ಫಾರ್ಮ್ನಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳಿಗೆ ರೀಡಿಂಗ್ ಮತ್ತು ರೈಟಿಂಗನ್ನು ಹೇಳ್ಕೊಡ್ತಾ ಇದ್ದರೆ ನೆಪೋಲಿಯನ್ ಏನು ಮಾಡ್ತಾನೆ, ಆ ಫಾರಮ್ನಲ್ಲಿ ಪಪ್ಪೀಸ್ 4 ನಾಯಿಗಳನ್ನು ತೆಗೆದುಕೊಂಡು ಹೋಗ್ತಾನೆ. ಅವುಗಳನ್ನು ಈ ಅನಿಮಲಿಸಮ್ ಪ್ರಿನ್ಸಿಪಲ್ಸನ್ನು ಅವುಗಳಿಗೆ ಟೀಚ್ ಮಾಡ್ತೇನೆ ಅಂಥೇಳಿ ಅವುಗಳನ್ನು ಅಲ್ಲಿಂದ ತೆಗೆದುಕೊಂಡು ಹೋಗ್ತಾನೆ. ನಂತರ ಆ ನಾಯಿಗಳು ಯಾರಿಗೂ ಕಾಣಿಸೋದಿಲ್ಲ. ಇಲ್ಲಿ ಎಲ್ಲ ಫಾರಮ್ನಲ್ಲಿರ್ತಕ್ಕಂಥ ಅನಿಮಲ್ಸ್ ಎಲ್ಲವೂ ಸಹ ಒಟ್ಟಿಗೆ ಕೆಲಸ ಮಾಡ್ತಾ ಹೋಗ್ತವೆ. ಅವೆಲ್ಲವೂ ಈ ಫಾರಮನ್ನು ತುಂಬ ಚೆನ್ನಾಗಿಡಬೇಕು ಅಂತಕ್ಕಂತಹ ಒಂದು ಉದ್ದೇಶದಿಂದ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆ ಒಂದು ಅನಿಮಲ್ ಫಾರ್ಮ್ ಏನು ಮಾಡುತ್ತೆ, ತುಂಬ ಶಾಂತಿಯಿಂದ ಸಂತೋಷದಿಂದ ಅದು ಬೆಳೀತಾ ಹೋಗ್ತಾ ಇರುತ್ತೆ. ಪ್ರತಿ ಭಾನುವಾರ ಸ್ನೋಬಾಲ್ ಮತ್ತು ನೆಪೋಲಿಯನ್ ಇಬ್ಬರು ಸೇರಿ ಅನಿಮಲ್ಸ್ನ ಒಂದು ಮೀಟಿಂಗನ್ನು ಅರೇಂಜ್ ಮಾಡ್ತಾರೆ. ಅಲ್ಲಿ ಏನು ಮಾಡಬೇಕು ಅಂತಕ್ಕಂತಹ ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋಗ್ತಾ ಇರ್ತಾರೆ. ವೋಟಿಂಗ್ ಸಿಸ್ಟಮ್ ನಡೀತಾ ಇರುತ್ತೆ. ಅವೆಲ್ಲವೂ ಏನು ಮಾಡ್ತವೆ, ಆ ಹಂದಿಗಳು ಎಲ್ಲ ಪ್ರಾಣಿಗಳಿಗಿಂತ ಸ್ಮಾರ್ಟ್, ತುಂಬ ಬುದ್ಧಿವಂತರು ಅಂತ ಹೇಳಿ ಆ ಹಂದಿಗಳೇ ಏನು ಮಾಡ್ತವೆ, ಆ ಒಂದು ಲೀಡರ್ಶಿಪ್ಪನ್ನು ತಗೊಂಡು ಅವುಗಳನ್ನು ಮುನ್ನಡೆಸ್ತಾ ಹೋಗ್ತಾ ಇರ್ತವೆ. ಸ್ನೋಬಾಲ್ ಆ ಒಂದು ಅನಿಮಲ್ ಫಾರ್ಮನ್ನು ಬಹಳ ಇಂಪ್ರೂವ್ ಮಾಡಬೇಕು ಅಂತಕ್ಕಂಥ ಬಹಳಷ್ಟು ಐಡಿಯಾಗಳನ್ನು ಒಳಗೊಂಡಿರ್ತಾನೆ. ಆದರೆ ನೆಪೋಲಿಯನ್ ಆ ಎಲ್ಲ ಐಡಿಯಾಸ್ಗೆ ಆಪೋಸಿಟ್ ಆಗಿರ್ತಾನೆ. ಅದಾದ ನಂತರ ಆ ಒಂದು ಅನಿಮಲ್ ಫಾರ್ಮ್ನ ಗೋಡೆಗಳ ಮೇಲೆ ಬರೆದಿರ್ತಕ್ಕಂತಹ ಒಂದೊಂದೇ ಆ ಏನು ನಿಯಮಗಳಿತ್ತು, ಆ ನಿಯಮಗಳು ಕಾಣೆಯಾಗ್ತಾ ಹೋಗುತ್ತೆ. ಏಕೆಂದರೆ ಆ ನೆಪೋಲಿಯನ್ ಆಗಿರ್ಬೋದು, ಹಂದಿಗಳಾಗಿರ್ಬೋದು ಆ ನಿಯಮಗಳನ್ನು ಪಾಲಿಸೋದಿಲ್ಲ, ಬೇರೆ ಅನಿಮಲ್ಸ್ ಮಾತ್ರ ಪಾಲಿಸಬೇಕಾಗ್ತಾ ಇರುತ್ತೆ. ಆ ಅನಿಮಲ್ಸ್ಗೆ 4 2 ಬ್ಯಾಡ್ ಅಂತಕ್ಕಂತಹ ಒಂದು ನಿಯಮವನ್ನು ಸ್ನೋಬಾಲ್ ಮತ್ತು ನೆಪೋಲಿಯನ್ ಹೇಳ್ಕೊಡ್ತಾರೆ. ಯಾಕೆಂದರೆ ಅಲ್ಲಿರ್ತಕ್ಕಂಥ 7 ನಿಯಮಗಳನ್ನು ಆ ಒಂದು ಅನಿಮಲ್ಸ್ಗೆ ನೆನಪಿಟ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಅಂಥ ಸಮಯದಲ್ಲಿ ಅವರು ಈ ಒಂದು ನಿಯಮವನ್ನು ಹೇಳ್ತಾರೆ, 4 2 ಬ್ಯಾಡ್, 4 ಕಾಲುಗಳಿರ್ತಕ್ಕಂಥವು ಒಳ್ಳೆಯವು, 2 ಕೆಟ್ಟವು ಅಂತಕ್ಕಂತಹ ಒಂದು ಮಾತನ್ನು ಹೇಳ್ತಾ ಹೋಗ್ತಾ ಇರ್ತಾರೆ. ಈ ಒಂದು ಅನಿಮಲ್ ಫಾರ್ಮ್ನಲ್ಲಿ ನಡೆದಿರ್ತಕ್ಕಂಥ ಕ್ರಾಂತಿ, ದಂಗೆಯನ್ನು ನೋಡಿದಂತಹ ಅಕ್ಕಪಕ್ಕದ ಫಾರ್ಮರ್ಸು ಸಹ ಭಯಭೀತರಾಗ್ತಾರೆ. ಆ ಫಾರ್ಮರ್ಸ್ ಎಲ್ಲ ಒಟ್ಟುಗೂಡಿ ಏನು ಮಾಡ್ತಾರೆ, ಮಿಸ್ಟರ್ ಜೋನ್ಸ್ನ ಜೊತೆಗೂಡಿ ಈ ಅನಿಮಲ್ ಫಾರ್ಮ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿ ಗನ್ನುಗಳಿಂದ ಅಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ಕೊಲ್ಲೋದಕ್ಕೆ ಶುರು ಮಾಡ್ತಾರೆ. ಆದರೆ ಸ್ನೋಬಾಲ್ ತುಂಬ ಚತುರವಾದಂತಹ ಹಂದಿಯಾಗಿರುತ್ತೆ. ಅದು ಈ ಅಂಶವನ್ನು ಗಮನಿಸಿ ಎಲ್ಲ ಪ್ರಾಣಿಗಳನ್ನು ಎಚ್ಚರಗೊಳಿಸಿ ಆ ಒಂದು ಮನುಷ್ಯರು ಮಾಡ್ತಕ್ಕಂಥ ಅಟ್ಯಾಕನ್ನು ಮೊದಲೇ ಊಹಿಸಿ ಮನುಷ್ಯರ ಮೇಲೆ ಎಲ್ಲ ಪ್ರಾಣಿಗಳನ್ನು ಚೂಬಿಡುತ್ತೆ. ಆಗ ಮನುಷ್ಯರು ಈ ಒಂದು ಅಟ್ಯಾಕನ್ನು ಊಹಿಸಲಾಗದೆ ಅಲ್ಲಿಂದ ತಪ್ಪಿಸಿಕೊಂಡು ಓಡ್ತಾರೆ. ಇಲ್ಲಿ ಪ್ರಾಣಿಗಳು ಗೆಲ್ಲುತ್ತೆ. ಆ ವಿಜಯವನ್ನು ಅವರು ಸೆಲೆಬ್ರೇಟ್ ಮಾಡ್ತಾ ಬ್ಯಾಟಲ್ ಆಫ್ ದಿ ಕೌಶೆಡ್ ಅಂತಕ್ಕಂಥ ಹೆಸರನ್ನು ಇಟ್ಕೋತಾರೆ. ಆ ಮನುಷ್ಯರ ಬಳಿ ಇದ್ದಂಥ ಗನ್ನನ್ನು ಕಸಿದುಕೊಳ್ತಾರೆ. ಆ ಗನ್ನಿನಿಂದ ಪ್ರತಿ ವರ್ಷ ಆ ದಿನ ಆ ಮನುಷ್ಯರ ಮೇಲೆ ಗೆದ್ದಂತಹ ಯುದ್ಧದ ನೆನಪಿಗಾಗಿ ಆ ಗುಂಡನ್ನು ಆರಿಸ್ತಕ್ಕಂಥ ಒಂದು ನಿಯಮವನ್ನು ಮಾಡಿಕೊಳ್ತಾರೆ. ಆ ಒಂದು ಯುದ್ಧವನ್ನು ಗೆದ್ದಿದ್ದಕ್ಕಾಗಿ ಸ್ನೋಬಾಲನ್ನು ಹೀರೋ ಅಂತಕ್ಕಂತ ಹೇಳಿ ಅವರೆಲ್ಲರೂ ಸಹ ಹೋಗಲಾಡ್ತಾರೆ. ನಂತರ ನೆಕ್ಸ್ಟ್ ಸಂಡೇ ಮೀಟಿಂಗ್ನಲ್ಲಿ ಸ್ನೋಬಾಲ್ ಏನು ಮಾಡ್ತಾನೆ, ಆ ಒಂದು ಅನಿಮಲ್ ಫಾರ್ಮ್ಗಾಗಿ ಒಂದು ವಿಂಡ್ ಮಿಲ್ಲನ್ನು ಕಟ್ಟೋದಾಗಿ ಹೇಳ್ತಾನೆ. ಆ ವಿಂಡ್ ಮಿಲ್ನಿಂದ ಕರೆಂಟನ್ನು ಜನರೇಟ್ ಮಾಡಿ ಅಲ್ಲಿರ್ತಕ್ಕಂಥ ಫುಡ್ ಗ್ರೇನ್ಸ್ನೆಲ್ಲ ಆ ಒಂದು ಪೌಡರ್ ಮಾಡೋದಕ್ಕೆ ಸಹಾಯಕ ಆಗುತ್ತೆ, ವಿಂಡ್ ಮಿಲ್ ನಮಗೆ ತುಂಬ ಸಹಾಯಕ್ಕೆ ಬರುತ್ತೆ ಅಂತಕ್ಕಂತಹ ಮಾತನ್ನು ಆ ತನ್ನ ಭಾಷಣದಲ್ಲಿ ತಿಳಿಸ್ತಾನೆ. ಆದರೆ ನೆಪೋಲಿಯನ್ಗೆ ವಿಂಡ್ ಮಿಲ್ ಮಾಡ್ತಕ್ಕಂಥದ್ದು ಇಷ್ಟ ಇರೋದಿಲ್ಲ. ನೆಪೋಲಿಯನ್ ಒಂದು ಶಾರ್ಟ್ ಸ್ಪೀಚನ್ನು ಮಾಡಿ ತನ್ನ ಒಂದು ಮನಸ್ಸಿನ ಮಾತುಗಳನ್ನು ಹೇಳ್ತಾನೆ. ಅದಾದ ನಂತರ
ನೆಪೋಲಿಯನ್ ಏನು ಮಾಡ್ತಾನೆ, ಒಂದು ಸೌಂಡ್ ಮಾಡಿದ ಕೂಡಲೇ ಅಲ್ಲಿರ್ತಕ್ಕಂಥ ತಾನು ತೆಗೆದುಕೊಂಡು ಹೋಗಿದ್ದಂಥ ನಾಲ್ಕು ಆ ನಾಯಿ ಮರಿಗಳೀಗ ಬೆಳೆದು ದೊಡ್ಡವ ಆಗಿರುತ್ತೆ. ಆ ನಾಯಿಗಳಿಗೆ ತಾನು ಯಾರನ್ನು ತೋರಿಸ್ತಾನೋ ಅವರನ್ನೆಲ್ಲರನ್ನು ಕಚ್ಚಿ ಸಾಯಿಸ್ತಕ್ಕಂತಹ ಒಂದು ಶಿಕ್ಷಣವನ್ನು ನೀಡಿರ್ತಾನೆ. ಆ ನೆಪೋಲಿಯನ್ ಹೇಳಿದ ಕೂಡಲೇ ಆ ಎಲ್ಲ ನಾಯಿಗಳು ಪ್ರಾಣಿಗಳು ಆತ ಹೇಳಿದ ಪ್ರಾಣಿಯ ಮೇಲೆ ಅಟ್ಯಾಕನ್ನು ಮಾಡ್ತಾ ಹೋಗ್ತಾ ಇರುತ್ತೆ. ನಂತರ ನೆಪೋಲಿಯನ್ ಏನು ಮಾಡ್ತಾನೆ, ಆ ನಾಯಿಗಳನ್ನು ಸ್ನೋಬಾಲ್ ಮೇಲೆ ಹೆಚ್ಚು ಬಿಡ್ತಾನೆ. ನಂತರ ನೆಪೋಲಿಯನ್ ಅಲ್ಲಿರ್ತಕ್ಕಂಥ ಎಲ್ಲ ಅನಿಮಲ್ಸ್ಗೆ ಹೇಳ್ತಾನೆ, ಸ್ನೋಬಾಲ್ ನಮ್ಮ ಎನಿಮಿಯಾಗಿದ್ದಾನೆ, ಆತ ಜೋನ್ಸ್ನ ಜೊತೆ ಸೇರಿ ನಮ್ಮ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾನೆ ಅಂತ ಹೇಳಿ ಸ್ನೋಬಾಲ್ನನ್ನು ಒಬ್ಬ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾನೆ. ನಂತರ ನೆಪೋಲಿಯನ್ ಹೇಳ್ತಾನೆ, ಇನ್ನು ಮುಂದೆ ಯಾವುದೇ ಮೀಟಿಂಗ್ಗಳು ನಡೆಯೋದಿಲ್ಲ, ನಮ್ಮ ಹಂದಿಗಳೇ ಈ ಎಲ್ಲವನ್ನು ಈ ಫಾರಮನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ತೇವೆ ಅಂತೇಳಿ ನೆಪೋಲಿಯನ್ ಮತ್ತು ಸ್ಕ್ವೀಲರ್ ಇಬ್ಬರು ಸೇರಿ ಆ ಫಾರಮನ್ನು ನಡೆಸೋಕ್ಕೆ ಶುರು ಮಾಡ್ತಾರೆ. ನಂತರ ನೆಪೋಲಿಯನ್ ಮತ್ತೊಮ್ಮೆ ಆ ವಿಂಡ್ ಮಿಲ್ಲನ್ನು ಕಟ್ಟೋದಾಗಿ ಅನೌನ್ಸ್ ಕೂಡ ಮಾಡ್ತಾನೆ. ಈ ವಿಂಡ್ ಮಿಲ್ಲನ್ನು ಕಟ್ಟೋದಕ್ಕೆ ಕುದುರೆ ಬಾಕ್ಸರ್ ಬಹಳಷ್ಟು ಕಷ್ಟಪಡುತ್ತೆ, ತುಂಬ ಎಕ್ಸೈಟೆಡ್ ಆಗಿ ಆ ಎಲ್ಲ ವರ್ಕನ್ನು ಆ ಬಾಕ್ಸರ್ ಮಾಡ್ತಾ ಹೋಗ್ತಾ ಇರುತ್ತೆ. ನಂತರ ನೆಪೋಲಿಯನ್ ಇಲ್ಲಿ ಎಲ್ಲ ಒಂದು ಹಂದಿಗಳ ಹಾಗೆ ಇರೋದಿಲ್ಲ, ಆತ ಎರಡು ಕಾಲುಗಳಲ್ಲಿ ಮನುಷ್ಯರಾಗೆ ನಿಲ್ಲೋದಕ್ಕೆ ಪ್ರಾರಂಭಿಸ್ತಾನೆ, ಆ ವಿಸ್ಕಿಯನ್ನು ಕುಡಿಯೋಕ್ಕೆ ಪ್ರಾರಂಭಿಸ್ತಾನೆ, ಮತ್ತು ಆ ಒಂದು ಕೊಠಡಿಯ ಒಳಗೆ ಇರೋದಕ್ಕೆ ಶುರು ಮಾಡ್ತಾನೆ, ಹಾಗೆ ಬೆಡ್ನ ಮೇಲೆ ಮಲಗೋದಕ್ಕೆ ಶುರು ಮಾಡ್ತಾನೆ. ಅವರು ರೂಪಿಸಿರ್ತಕ್ಕಂತಹ ಅನಿಮಲಿಸಮ್ನ ಆ ನಿಯಮಗಳು ಸಿದ್ಧಾಂತಗಳು ಏಳು ಸಿದ್ಧಾಂತಗಳೇನಿತ್ತು ಅವೆಲ್ಲವನ್ನು ಸಹ ಆತ ಪಾಲಿಸ್ತಾ ಇರೋದಿಲ್ಲ. ಇದನ್ನು ಗಮನಿಸಿದಂತಹ ಅನಿಮಲ್ಸ್ಗೆ ಆ ಸ್ಕ್ವೀಲರ್ ಏನು ಮಾಡ್ತಾನೆ, ಅದರಲ್ಲಿ ಏನು ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಅವುಗಳನ್ನು ಕಾರಣಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರ್ತಾನೆ. ನಂತರ ನೆಪೋಲಿಯನ್ ತನ್ನ ಲೀಡರ್ಶಿಪ್ನಲ್ಲಿ ತಾನು ಕಟ್ಟಿರ್ತಕ್ಕಂಥ ವಿಂಡ್ ಮಿಲ್ ಒಂದು ಚಂಡಮಾರುತಕ್ಕೆ ಸಿಕ್ಕಿ ಕೊಲ್ಯಾಪ್ಸ್ ಆಗುತ್ತೆ, ಡಿಸ್ಟ್ರಾಯ್ ಆಗುತ್ತೆ. ಆಗ ನೆಪೋಲಿಯನ್ ಏನು ಮಾಡ್ತಾನೆ, ಇವೆಲ್ಲವೂ ಸಹ ಸ್ನೋಬಾಲ್ ಆತ ಮಿಸ್ಟರ್ ಜೋನ್ಸ್ನ ಜೊತೆಗೆ ಸೇರಿ ಮಾಡಿರ್ತಕ್ಕಂಥ ಕೆಲಸಗಳು ಅಂತಕ್ಕಂಥದ್ದನ್ನು ಆ ಒಂದು ಪ್ರಾಣಿಗಳಿಗೆ ತಿಳಿಸ್ತಾನೆ. ನಂತರ ಆ ಸ್ನೋಬಾಲ್ ಮಿಸ್ಟರ್ ಜೋನ್ ಜೊತೆ ಸೇರಿದ್ದಾನೆ, ಈ ಆತ ಅನಿಮಲ್ಸ್ಗೆ ಒಂದು ಕೆಟ್ಟದಾಗದಂತಹ ಅಟ್ಯಾಕ್ಗಳನ್ನು ಮಾಡ್ತಾಯಿದ್ದಾನೆ, ಜನರ ಜೊತೆ ಸೇರಿದ್ದಾನೆ ಅಂತ ಹೇಳಿ ಹೇಳ್ತಾ ಹೋಗ್ತಾನೆ. ಇದನ್ನು ಪ್ರತಿರೋಧಿಸ್ತಕ್ಕಂಥ ಅನಿಮಲ್ಸ್ನ ಮೇಲೆ ನೆಪೋಲಿಯನ್ ಏನು ಮಾಡ್ತಾನೆ, ತನ್ನ ನಾಯಿಗಳನ್ನು ಬಿಟ್ಟು ಅವುಗಳನ್ನು ಸಾಯಿಸ್ತಾ ಹೋಗ್ತಾ ಇರ್ತಾನೆ. ಆದರೆ ನೆಪೋಲಿಯನ್ ಮಾಡ್ತಕ್ಕಂಥ ಎಲ್ಲ ಕೆಲಸಗಳನ್ನು ಬಾಕ್ಸರ್ ತುಂಬ ಕಷ್ಟಜೀವಿ ಅದು ಒಪ್ಕೊಳ್ತಾ ಹೋಗ್ತಾ ಇರುತ್ತೆ. ನೆಪೋಲಿಯನ್ ಈಸ್ ಆಲ್ವೇಸ್ ರೈಟ್ ಅಂತಕ್ಕಂತಹ ಮಂತ್ರವನ್ನು ಅದು ಜಪಿಸ್ತಾ ತುಂಬ ಹಾರ್ಡ್ ವರ್ಕನ್ನು ಮಾಡ್ತಾ ಇರ್ತಾರೆ. ನಂತರ ವಿಂಡ್ ಮಿಲ್ ಮತ್ತೊಮ್ಮೆ ಕಟ್ಟಲಾಗುತ್ತೆ. ಇಲ್ಲಿ ನೆಪೋಲಿಯನ್ ಮತ್ತು ಮಿಸ್ಟರ್ ಫ್ರೆಡ್ರಿಕ್ ಅಂತಕ್ಕಂತಹ ಪಕ್ಕದ ಒಂದು ಫಾರ್ಮ್ನ ಓನರ್ನ ಜೊತೆ ಒಂದು ಮಾತುಕತೆ ಇರುತ್ತೆ, ಅವು ಮುರಿದು ಬೀಳುತ್ತೆ. ಆಗ ಆ ಫ್ರೆಡ್ರಿಕ್ ಏನು ಮಾಡ್ತಾನೆ, ತನ್ನ ಬಳಿ ಇರತಕ್ಕಂತಹ ಬಾಂಬುಗಳನ್ನು ತಂದು ಆ ವಿಂಡ್ ಮಿಲ್ಲನ್ನು ಡಿಸ್ಟ್ರಾಯ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ಆ ಒಂದು ಘಟನೆಯಲ್ಲಿ ಬಾಕ್ಸರ್ ಬಹಳ ಪೆಟ್ಟನ್ನು ತಿಳ್ತಾನೆ, ಅಂದರೆ ಆತನಿಗೆ ತುಂಬ ಗಾಯಗಳಾಗುತ್ತೆ. ಆದರೂ ಸಹ ಆತ ಏನು ಮಾಡ್ತಾನೆ, ಆ ಒಂದು ಅನಿಮಲ್ ಫಾರ್ಮ್ಗೋಸ್ಕರ ವಿಂಡ್ ಮಿಲ್ಗೋಸ್ಕರ ತುಂಬ ಹೆಚ್ಚು ಕಷ್ಟಪಡ್ತಾನೆ ಇರ್ತಾನೆ. ಸೊ ಆಗ ಏನು ಮಾಡ್ತಾರೆ, ಆ ಒಂದು ಬಾಕ್ಸರ್ನ ಒಂದು ಗಾಯಗಳನ್ನು ವಾಸಿ ಮಾಡೋದಕ್ಕಾಗಿ ಆತ ಏನು ಮಾಡ್ತಾರೆ, ಆ ಒಂದು ಡಾಕ್ಟರನ್ನು ಕರೆಸಿ ಡಾಕ್ಟರ್ಗೆ ಬಳಿಗೆ ಆ ಇಂಜುರೀಸ್ಗೆ ಟ್ರೀಟ್ಮೆಂಟ್ಗೋಸ್ಕರ ಆ ಬಾಕ್ಸರ್ನನ್ನು ಕಳಿಸೋದಾಗಿ ಒಂದು ಆಂಬ್ಯುಲೆನ್ಸನ್ನು ತರಿಸ್ತಾರೆ. ಆದರೆ ಆ ಅನಿಮಲ್ಸ್ ಎಲ್ಲವೂ ಸಹ ಆಂಬ್ಯುಲೆನ್ಸ್ ಟ್ರಕ್ನ ಮೇಲಿರ್ತಕ್ಕಂತಹ ಬರವಣಿಗೆಗಳನ್ನೆಲ್ಲ ಓದಿ ಇದು ನ್ಯಾಕರ್, ಈ ಒಂದು ಬಾಕ್ಸರ್ನನ್ನು ಒಂದು ವಿಸ್ಕಿಗಾಗಿ ನೆಪೋಲಿಯನ್ ಮಾರ್ತಾ ಇದ್ದಾನೆ ಅಂತಕ್ಕಂತಹ ಮಾತನ್ನು ಹೇಳ್ತಾನೆ. ಆದರೆ ಸ್ಕ್ವೀಲರ್ ಏನು ಮಾಡ್ತಾನೆ, ಇದು ಹೊಸದಾಗಿ ತೆಗೆದುಕೊಂಡಿರ್ತಕ್ಕಂತಹ ಆಂಬ್ಯುಲೆನ್ಸ್ ಆಗಿದೆ, ಹಾಸ್ಪಿಟಲ್ನಿಂದ ತಂದಿದ್ದೇವೆ, ಇದನ್ನಿನ್ನೂ ರೀಪೇಂಟ್ ಮಾಡಲಿಲ್ಲ ಅಂತಕ್ಕಂತಹ ಮಾತನ್ನು ಹೇಳ್ತಾ ಆ ಪ್ರಾಣಿಗಳ ಬಾಯನ್ನು ಮುಚ್ಚಿಸ್ತಾನೆ. ನಂತರ ನೆಪೋಲಿಯನ್ ಹೇಳ್ತಾನೆ, ಆ ಬಾಕ್ಸರ್ ಆ ಒಂದು ಡಾಕ್ಟರ್ ಟ್ರೀಟ್ಮೆಂಟ್ನಲ್ಲಿ ಸ್ಪಂದಿಸದೆ ಸಾವನ್ನಪ್ಪಿದ್ದಾನೆ ಅಂತಕ್ಕಂಥದ್ದ ವಿಷಯವನ್ನು ನೆಪೋಲಿಯನ್ ಎಲ್ಲ ಪ್ರಾಣಿಗಳಿಗೂ ತಿಳಿಸ್ತಾನೆ. ನಂತರ ಸಮಯ ಉರುಳುತ್ತೆ, ವಿಂಡ್ ಮಿಲ್ ಮತ್ತೊಮ್ಮೆ ಕಟ್ಟಲಾಗಿರುತ್ತೆ, ಆ ಅನಿಮಲ್ ಫಾರ್ಮ್ನಲ್ಲಿ ಒಳ್ಳೆ ಇನ್ಕಮ್ ಬರ್ತಾ ಇರುತ್ತೆ, ಎಲ್ಲ ಪ್ರಾಣಿಗಳು ಕೆಲಸ ಮಾಡ್ತಾ ಇರ್ತವೆ, ಅವುಗಳ ಒಂದು ಜೀವನ ಮೊದಲಿದ್ದಂಥ ಜೀವನಗಿಂತ ತುಂಬ ವರ್ಸ್ಟ್ ಆಗಿಬಿಟ್ಟಿರುತ್ತೆ. ನಂತರ ಅಲ್ಲಿ ಯಾವುದೇ ರೀತಿಯ ಎಲೆಕ್ಟ್ರಿಕ್ ಪವರ್ ಆಗಲಿ ಯಾವುದೂ ಸಹ ಇರೋದಿಲ್ಲ. ಆಗ ನೆಪೋಲಿಯನ್ ಎಲ್ಲ ಅನಿಮಲ್ಸ್ಗೂ
ನಮ್ಮ ಜೀವನ ಸುಧಾರಿತವಾಗಿದೆ, ನಾವೆಲ್ಲರೂ ಹ್ಯಾಪಿಯಾಗಿದ್ದೇವೆ ಅಂತಕ್ಕಂತಹ ಮಾತುಗಳನ್ನು ಹೇಳ್ತಾ ಅನಿಮಲ್ಸ್ಗೆ ಆ ಮಾತುಗಳನ್ನು ತಿಳಿಸ್ತಾ ತನ್ನ ಒಂದು ಆಡಳಿತವನ್ನು ಮುಂದುವರಿಸ್ತಾ ಹೋಗ್ತಾ ಇರ್ತಾನೆ. ಅಲ್ಲಿ ರೆವಲ್ಯೂಷನ್ನಲ್ಲಿ ಪಾಲ್ಗೊಂಡಿದ್ದಂತಹ ಹಳೆಯ ಎಲ್ಲ ಅನಿಮಲ್ಸ್ ಏನಿದ್ದವು ಆ ಎಲ್ಲ ಅನಿಮಲ್ಸು ಸತ್ತು ಹೋಗಿದೆ. ಆ ಒಂದು ಅನಿಮಲ್ ಫಾರ್ಮ್ನಲ್ಲಿ ಮಾಡಿರ್ತಕ್ಕಂಥ ಅನಿಮಲಿಸಮ್ನ ಒಂದು ಪ್ರಿನ್ಸಿಪಲ್ಸ್ ಎಲ್ಲವೂ ಸಹ ಎರೇಸ್ ಆಗಿದೆ, ಯಾವುದೂ ಕಾಣ್ತಾ ಇಲ್ಲ. ಆದರೆ ಒಂದು ಮಾತ್ರ ಅಲ್ಲಿ ಉಳ್ಕೊಂಡಿದೆ, ಆಲ್ ಅನಿಮಲ್ಸ್ ಆರ್ ಈಕ್ವಲ್ ಬಟ್ ಸಮ್ ಅನಿಮಲ್ಸ್ ಆರ್ ಮೋರ್ ಈಕ್ವಲ್ ದ್ಯಾನ್ ಅದರ್ಸ್ ಅಂತಕ್ಕಂತಹ ಒಂದು ನಿಯಮ ಮಾತ್ರ ಅಲ್ಲಿ ಕಾಣಿಸ್ತಾ ಇದೆ. ಅಂದರೆ ಎಲ್ಲ ಅನಿಮಲ್ಸು ಈಕ್ವಲ್, ಆದರೆ ಕೆಲವು ಆ ಅನಿಮಲ್ಸ್ಗಿಂತ ಇನ್ನು ಸ್ವಲ್ಪ ಶ್ರೇಷ್ಠ ಅಂತಕ್ಕಂತಹ ಮಾತು. ಇಲ್ಲಿ ನೆಪೋಲಿಯನ್, ಸ್ಕ್ವೀಲರ್ ಈ ಹಂದಿಗಳು ಏನು ಮಾಡ್ತಾ ಇದೆ, ಮನುಷ್ಯರ ಹಾಗೆ ಒಳಗೆ ಬೆಡ್ನ ಮೇಲೆ ಮಲಗ್ತಕ್ಕಂಥದ್ದು, ವಿಸ್ಕಿಯನ್ನು ಕುಡಿತಕ್ಕಂಥದ್ದು, ಬಟ್ಟೆ ಧರಿಸ್ತಕ್ಕಂಥದ್ದು, ಇವೆಲ್ಲವನ್ನು ಮಾಡ್ತಾ ಆ ಎಲ್ಲ ಅನಿಮಲ್ಸನ್ನು ತಮ್ಮ ಅಂಡರ್ನಲ್ಲಿ ಇಟ್ಕೊಂಡು ಹೋಗ್ತಾ ಇದೆ. ನೆಪೋಲಿಯನ್ ತನ್ನ ಪಕ್ಕದ ಒಬ್ಬ ಫಾರ್ಮರನ್ನು ಡಿನ್ನರ್ಗೆ ಇನ್ವೈಟ್ ಮಾಡಿದ್ದಾನೆ. ಆ ಒಂದು ಅನಿಮಲ್ ಫಾರ್ಮ್ ಹೆಸರನ್ನು ಮತ್ತೆ ಮ್ಯಾನರ್ ಫಾರ್ಮ್ ಆಗಿ ಚೇಂಜ್ ಮಾಡಿದ್ದಾನೆ. ಈ ರೀತಿಯಾಗಿ ಆತ ಎಲ್ಲ ಪ್ರಾಣಿಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡು ಆತ ಒಬ್ಬ ಮನುಷ್ಯನ ಹಾಗೆ ವರ್ತಿಸ್ತಾ ಪ್ರಾಣಿಗಳನ್ನು ಮತ್ತೊಮ್ಮೆ ಮ್ಯಾನರ್ ಫಾರ್ಮ್ ಆಗಿ ಚೇಂಜ್ ಮಾಡಿದ್ದಾನೆ. ಈ ಪ್ರಾಣಿಗಳೆಲ್ಲವೂ ಸಹ ಆ ಫಾರ್ಮ್ ಹೌಸ್ನಲ್ಲಿ ಏನು ನಡೀತಾ ಇದೆ ಆ ವಿಂಡೋ ಮುಖಾಂತರ ಅವು ಇಣುಕಿ ನೋಡ್ತಾ ಇದೆ. ಈ ಪಿಗ್ಸ್ ಹಂದಿಗಳು ಮನುಷ್ಯರ ಜೊತೆ ಸೇರಿಕೊಂಡಿದೆ, ಇವು ನಿಜವಾಗಲೂ ಹಂದಿಗಳೇ ಅಥವಾ ಇವು ಮನುಷ್ಯರೇ ಅಂತಕ್ಕಂತಹ ಒಂದು ಡೌಟ್ ಆ ಪ್ರಾಣಿಗಳಿಗೆ ಕ್ರಿಯೇಟ್ ಆಗಿದೆ. ಇದು ಜಾರ್ಜ್ ಓರ್ವೆಲ್ರವರ ಅನಿಮಲ್ ಫಾರ್ಮ್ನ ಕನ್ನಡದ ಸರಳ ಸಾರಾಂಶವಾಗಿದೆ. ನೀವು ನೋಡ್ತಾ ಇರ್ತಕ್ಕಂತಹ ಈ ಒಂದು PDF ಇಂಗ್ಲೀಷ್ ಸಮರಿಯ ಚಾಪ್ಟರ್ ವೈಸ್ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದೇನೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ಈ ಒಂದು PDFನ್ನು ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ತಪ್ಪದೇ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.